ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಅಚ್ಚಾರ್. ಸ್ನೇಹಿತರೆ, ವಿದ್ಯಾಪ್ರವೇಶದ 56ನೇ ದಿನದ ಚಟುವಟಿಕೆ ಮತ್ತು 57ನೇ ದಿನದ ಚಟುವಟಿಕೆಗಳನ್ನು ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ. ಹೆಚ್ಚು ಕಡಿಮೆ ಸಮ ವಿವಿಧ ಪ್ರಮಾಣದ ಧಾನ್ಯಗಳ ಸಂಗ್ರಹ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಅಕ್ಷರಗಳ ಮೇಲೆ ತಿದ್ದುವುದು ಎನ್ನುವ ಚಟುವಟಿಕೆ, ಇದಕ್ಕೆ ಮರಳು ಎನ್ನತಕ್ಕಂಥ ಒಂದು ಸಾಮಗ್ರಿಯನ್ನು ಬಳಸಬೇಕಾಗುತ್ತೆ. ಪ್ರಾಸಪದಗಳನ್ನು ಆಲಿಸುವುದು ಎನ್ನುವ ಚಟುವಟಿಕೆಗೆ ಯಾವುದೇ ಸಾಮಗ್ರಿಗಳನ್ನು ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಾಸಪದಗಳ ಪಟ್ಟಿ ತಮ್ಮ ಬಳಿ ಲಭ್ಯ ಇದ್ದರೆ ಸಾಕು ಅಂತಕ್ಕಂಥದ್ದು. ಚಿತ್ರ ಓದು ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ವಿವಿಧ ಘಟನೆ, ಸ್ಥಳ, ಜಾತ್ರೆ, ಮೇಳಗಳ ಚಿತ್ರ, ಉದ್ಯಾನವನ, ಪೇಟೆ, ಶಾಲೆ, ಪ್ರಾಣಿಗಳ ಚಿತ್ರವನ್ನು ಬಳಸಬೇಕಾಗುತ್ತೆ. ಮುಕ್ತ ಚಿತ್ರರಚನೆ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಕ್ರೇಯನ್ಸು, ಬಣ್ಣದ ಪೆನ್ಸಿಲ್ಗಳು, ಮಾರ್ಕರು, ಬಿಳಿ ಹಾಳೆ ಇವುಗಳನ್ನು ಬಳಸಬೇಕಾಗತ್ತೆ. ಹಗ್ಗದ ಆಟ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಸ್ಕಿಪ್ಪಿಂಗ್ ರೋಪನ್ನು ಬಳಸಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು ವಸ್ತು ಹುಡುಕುವುದು ಎನ್ನುವ ಚಟುವಟಿಕೆಯನ್ನು ನೀಡಲಾಗಿದೆ. 57ನೇ ದಿನ ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸಿಮೆ, ಸುಣ್ಣ, ಪೆನ್ಸಿಲ್, ಪುಸ್ತಕಗಳು, ಕಲ್ಲುಗಳು, ಚೀಲಗಳು, ಎಲ್ಲ ವಸ್ತುಗಳು 3ಕ್ಕಿಂತ ಹೆಚ್ಚು ಇರಬೇಕು ಅಂತಕ್ಕಂಥದ್ದು. ಅಂದರೆ ಸಿಮೆ ಸುಣ್ಣ ತಂದರೂ ಕೂಡ ಅದು 3ಕ್ಕಿಂತ ಜಾಸ್ತಿ ಇರಬೇಕು. ಪೆನ್ಸಿಲನ್ನು ಬಳಸಿದ್ರೂ ಕೂಡ 3ಕ್ಕಿಂತ ಜಾಸ್ತಿಯನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಬಳಸ್ತಕ್ಕಂಥ ಒಂದು ಕಲಿಕಾ ಹಾಳೆ ಏನಿದೆ, ಅದು IL ಇನ್ವಾಲ್ಡ್ ಲರ್ನರ್ಸ್ ಅಂತಕ್ಕಂಥ ಕಲಿಕಾ ಹಾಳೆ, 33ನ್ನು ಬಳಸಬೇಕಾಗುತ್ತೆ. ಇದು 1, 2 ಮತ್ತು 3ನೇ ತರಗತಿಗೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ವಸ್ತು ಹುಡುಕುವುದು ಎನ್ನುವ ಚಟುವಟಿಕೆಯನ್ನು ನೀಡಲಾಗಿದೆ. ಸಿಮೆ, ಸುಣ್ಣ, ಪೆನ್ಸಿಲ್, ಪುಸ್ತಕಗಳು, ಕಲ್ಲುಗಳು, ಚೀಲಗಳು, ಇವು ಕೂಡ ಎಲ್ಲ ವಸ್ತುಗಳು 3ಕ್ಕಿಂತ ಹೆಚ್ಚು ಇರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳೋದಕ್ಕೆ ಬಯಸ್ತೀನಿ. ಹಾಡು, ಪ್ರಾಸಗೀತೆ, ಪದ್ಯ, ನಾಟಕ ಇಲ್ಲಿ ಯಾವುದೇ ಸಾಮಗ್ರಿಗೆ ಬಳಸೋದಿಲ್ಲ. ಹೆಸರಿನ ಜಗತ್ತು ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ನೋಟ್ ಪುಸ್ತಕ, ಚಾರ್ಟ್ ಪೇಪರ್, ಪೆನ್ಸಿಲ್, ಕ್ರೇನ್ಸ್, ನಮಗೆ ಕಣ್ಣಿಗೆ ಕಾಣುವ ಸುತ್ತಮುತ್ತಲಿನ ಸಾಮಗ್ರಿಗಳನ್ನು ಬಳಸಬೇಕಾಗತ್ತೆ. ಚುಕ್ಕಿ ಸೇರಿಸುವ ಚಟುವಟಿಕೆಯನ್ನು ನೀಡಲಾಗಿದೆ. ನೋಟ್ ಪುಸ್ತಕ, ಪೆನ್ಸಿಲ್, ಕರಿಯಲಿಗೆ, ಸಿಮೆ ಸುಣ್ಣ, ಸ್ಕಿಪ್ಪಿಂಗ್ ಅನ್ನು ಬಳಸಬೇಕಾಗತ್ತೆ. ಹಗ್ಗದ ಆಟ ಅಂತಕ್ಕಂಥ ಚಟುವಟಿಕೆ ಇದೆ. ಸ್ಕಿಪ್ಪಿಂಗ್ ರೋಪನ್ನು ಬಳಸಬೇಕಾಗತ್ತೆ. IL ಇಲ್ಲಿ ಯಾವುದೇ ರೀತಿಯ ಸಾಮಗ್ರಿಗಳು ಬಳಕೆ ಆಗಲ್ಲ ಅಂತಕ್ಕಂಥದ್ದು. ಇದಾಗಿತ್ತು ಸ್ನೇಹಿತರೆ 56 ಮತ್ತು 57ನೇ ದಿನದ ಚಟುವಟಿಕೆಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಎಲ್ಲರೂ ಕೂಡ ಧನ್ಯವಾದಗಳು.